ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಮಹೋತ್ಸವದ ಪ್ರಥಮ ಕಾರ್ಯಕ್ರಮ ಗಜಪಯಣ ಮುಗಿದಿದೆ. ಈ ಮೂಲಕ ಗಜಪಡೆಯ ಪುರಪ್ರವೇಶ ಕೂಡ ಮುಗಿದಿದ್ದು, ಈ ಬಾರಿಯ ದಸರಾದಲ್ಲಿ ಪಾಲ್ಗೊಳ್ಳುತ್ತಿರುವ ಆನೆಗಳು ಯಾವ್ಯಾವು, ಅವುಗಳ ಇತಿಹಾಸ ಎಂತಹದು, ಈ ಕುರಿತ ರೋಚಕ ಮಾಹಿತಿ ಬೇಕಿದ್ರೆ ಈ ವಿಶೇಷ ವರದಿ ನೋಡಿ. ದಸರಾದಲ್ಲಿ ಪಾಲ್ಗೊಳ್ಳುವ ಆನೆಗಳು ಯಾವ್ಯಾವು, ಕ್ಯಾಪ್ಟನ್ ಅಭಿಮನ್ಯು ಎತ್ತರ ತೂಕ ಎಲ್ಲದರ ಇಂಚಿಂಚು ಮಾಹಿತಿ, ಉಳಿದ ಆನೆಗಳ ಕಂಪ್ಲೀಟ್ ಚಿತ್ರಣ ಇಲ್ಲಿದೆ. ಈ ಬಾರಿ ಸರಳ ಮತ್ತು ಸಾಂಪ್ರದಾಯಿಕವಾಗಿ ನಡೆಯುವ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಪಾಲ್ಗೊಳ್ಳಲು ಈಗಾಗಲೇ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವ ಗಜಪಡೆ ಸಾಂಸ್ಕೃತಿಕ ನಗರಿಯ ಅರಣ್ಯ ಭವನದಲ್ಲಿ ವಾಸ್ತವ್ಯ ಹೂಡಿದೆ. ಈ ಬಾರಿ ಜಂಬೂ ಸವಾರಿ ಅರಮನೆ ಆವರಣಕ್ಕೆ ಸೀಮಿತವಾಗಲಿದ್ದು, ಅಭಿಮನ್ಯು ಅಂಬಾರಿ ಹೊರಲಿದ್ದಾನೆ. ಅಭಿಮನ್ಯು ಜೊತೆ ವಿಕ್ರಮ, ಗೋಪಿ, ವಿಜಯ, ಕಾವೇರಿ ಆನೆಗಳು ಪಾಲ್ಗೊಳ್ಳಲಿವೆ. ಅಂಬಾರಿ ಹೊರುವ ಅಭಿಮನ್ಯುವಿನ ವಯಸ್ಸೆಷ್ಟು, ಅಭಿಮನ್ಯು ಎಷ್ಟು ತೂಕ ಇದ್ದಾನೆ ಗೊತ್ತಾ, ಅಭಿಮನ್ಯುವಿನ ಸೆರೆ ಹೇಗಿತ್ತು ಗೊತ್ತಾ? ಗಜಪಡೆಯ ಕ್ಯಾಪ್ಟನ್ ಅಭಿಮನ್ಯುವಿಗೆ ಬರೋಬ್ಬರಿ 54 ವರ್ಷ ತುಂಬಿದೆ. ಮತ್ತಿಗೋಡು ಆನೆ ಶಿಬಿರದಲ್ಲಿದ್ದ ಈತನ ಎತ್ತರ 2.68 ಮೀಟರ್, ಅಂದಾಜು ತೂಕ 5,000 ರಿಂದ 5,290 ಕೆಜಿ ಇದ್ದಾನೆ. ಅಭಿಮನ್ಯು ಆನೆಯನ್ನ 1977 ಕೊಡಗು ಜಿಲ್ಲೆಯ ಹೆಬ್ಬಳ್ಳ ಅರಣ್ಯ ಪ್ರದೇಶದಲ್ಲಿ ಸೆರೆ ಹಿಡಿಯಲಾಗಿತ್ತು. ಉಳಿದಂತೆ ವಿಕ್ರಮ ಆನೆಗೆ 47 ವರ್ಷವಾಗಿದ್ದು ದುಬಾರೆ ಆನೆ ಶಿಬಿರದಲ್ಲಿದ್ದಾನೆ. ಈತನ ಅಂದಾಜು ತೂಕ 3,820 ಕೆಜಿಯಷ್ಟಿದ್ದು, ಈ ಆನೆಯನ್ನ 1990 ದೊಡ್ಡಬೆಟ್ಟ ಅರಣ್ಯ ಪ್ರದೇಶದಲ್ಲಿ ಸೆರೆ ಹಿಡಿಯಲಾಗಿದೆ. ಇದು 16 ವರ್ಷಗಳಿಂದ ದಸರಾದಲ್ಲಿ ಪಾಲ್ಗೊಳ್ಳುತ್ತಿದೆ. ಅದೇ ರೀತಿ ಗೋಪಿ ಆನೆಗೆ 38 ವರ್ಷ ವಯಸ್ಸಾಗಿದ್ದು ಅಂದಾಜು 3,710 ಕೆಜಿ ತೂಕವಿದ್ದಾನೆ. ಈ ಆನೆಯನ್ನ 1993 ಕಾರೆಕೊಪ್ಪ ಅರಣ್ಯ ಪ್ರದೇಶದಲ್ಲಿ ಸೆರೆ ಹಿಡಿಯಲಾಗಿತ್ತು. ಗೋಪಿ ಆನೆ ದುಬಾರೆ ಆನೆ ಶಿಬಿರದಲ್ಲಿ ಸಫಾರಿ ಕೆಲಸ ನಿರ್ವಹಿಸುತ್ತಿದ್ದು 10 ವರ್ಷಗಳಿಂದ ದಸರಾದಲ್ಲಿ ಪಾಲ್ಗೊಳ್ಳುತ್ತಿದ್ದಾನೆ. ಉಳಿದಂತೆ ವಿಜಯ ಆನೆಗೆ 61 ವರ್ಷ ವಯಸ್ಸಾಗಿದ್ದು 3,250 ಕೆಜಿ ತೂಕ ಹೊಂದಿದೆ. 1963 ಈ ಆನೆಯನ್ನ ಸೆರೆ ಹಿಡಿಯಲಾಗಿದ್ದು ಕಳೆದ 13 ವರ್ಷಗಳಿಂದ ದಸರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳುತ್ತಿದೆ. ಕೊನೆಯದಾಗಿ ಕಾವೇರಿ ಆನೆಗೆ 42 ವರ್ಷ ವಯಸ್ಸಾಗಿದ್ದು ಅಂದಾಜು ತೂಕ 3,000 ರಿಂದ 3,220 ಕೆಜಿಯಷ್ಟಿದೆ. ಈ ಆನೆಯನ್ನ ಸೋಮವಾರಪೇಟೆ ಆಡಿನಾಡೂರು ಅರಣ್ಯ ಪ್ರದೇಶದಲ್ಲಿ ಸೆರೆ ಹಿಡಿಯಲಾಗಿದೆ. ಇದು 9 ವರ್ಷಗಳಿಂದ ದಸರಾ ಮಹೋತ್ಸವದಲ್ಲಿ ಭಾಗವಹಿಸುತ್ತಿದೆ. ಇದಿಷ್ಟು ದಸರಾ ಮಹೋತ್ಸವದಲ್ಲಿ 750 ಕೆಜಿ ತೂಕದ ಚಿನ್ನದ ಅಂಬಾರಿಯಲ್ಲಿ ನಾಡದೇವತೆ ಹೊತ್ತು ಸಾಗುವ ಕ್ಯಾಪ್ಟನ್ ಅಭಿಮನ್ಯು ಹಾಗೂ ಟೀಮ್ನ ಕಂಪ್ಲೀಟ್ ಡೀಟೈಲ್. ಅದೇನೇ ಆಗಲಿ, ಈ ಬಾರಿಯ ದಸರಾ ಕೂಡ ಸಾಂಘವಾಗಿ ನೆರವೇರುವ ಮೂಲಕ ಐತಿಹ್ಯದ ಪುಟದಲ್ಲಿ ದಾಖಲಾಗಲಿದೆ ಎನ್ನುವುದು ನಮ್ಮ ಆಶಯ. ಕ್ಯಾಮ್ರಾಮನ್ ಪ್ರಮೋದ್ ಜೊತೆ ರವಿ ಪಾಂಡವಪುರ, ಡೆಮಾಕ್ರೆಟಿಕ್ ಟಿವಿ, ಮೈಸೂರು.